ಓಂ ಶ್ರೀ ಮುಕ್ತಿ ನಾಗಾಯ ನಮಃ ಸಾಧಾರಣವಾಗಿ ನಾ ಹೊರಗಡೆ ಹೋದಾಗ ಕೆಲವರೆಲ್ಲ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ನೀವು ಇದು ಕೇಳಿದೀರಾ ಅದು ಹೇಳಿಲ್ಲ ಇದು ಹೇಳಿ ಮತ್ತೊಂದು ಹೇಳಿ ಅಂತ ಕೇಳ್ತಾನೆ ಇರ್ತಾರೆ ಆತರ ವಿಚಾರದಲ್ಲಿ ಮತ್ತೊಂದು ವಿಚಾರವನ್ನ ತುಂಬಾ ಮೇಲಿಂದ ಮೇಲೆ ಇತ್ತೀಚೆಗೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಫೇಶಿಯಲ್ ಹೇರ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂದ್ರೆ ಬೇಡದ ಕೂದಲನ್ನ ಹೇಗೆ ತೆಕ್ಕೊಳ್ಳೋದು ಇದಕ್ಕೇನಾದರೂ ಪರಿಹಾರ ಹೇಳಿ ಅನ್ನೋ ಮಾತನ್ನ ಕೇಳ್ತಾ ಇರ್ತೀನಿ ಯಾಕೆ ಈ ಸಮಸ್ಯೆ ಬರುತ್ತೆ ಯಾಕೆ ಅಂದ್ರೆ ಮೊಟ್ಟ ಮೊದಲ ಕಾರಣ ಅಂದ್ರೆ ಹಿಂದೆ ಎಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಸಣ್ಣ ವಯಸ್ಸಿನಿಂದನು ಕೂಡ ಅರಿಶಿನದ ಬಳಕೆಯನ್ನ ತುಂಬಾ ಮಾಡೋದನ್ನ ಅಭ್ಯಾಸವನ್ನ ಮಾಡಿಸ್ತಾ ಇದ್ರು ಆದ್ರೆ ನಾವು ತುಂಬಾ ಬುದ್ಧಿವಂತರು ವಿದ್ಯಾವಂತರಾಗ್ಬಿಟ್ಟಿದೀವಿ ಅಂತ ನಾವು ಅದು ಯಾವುದನ್ನು ಬಳಸೋದೇ ಇಲ್ಲ ಚರ್ಮಕ್ಕೆ ಬಹಳ ಹೇಳಿ ಮಾಡಿಸಿದಂತಹ ಪದಾರ್ಥ ಅಂದ್ರೆ ಅದು ಅರಿಶಿನ ಹಾಗಾಗಿ ಈ ಅರಿಶಿನದ ಬಳಕೆ ಇಲ್ಲದೆ ಇರೋದು ಕೂಡ ಒಂದು ಕಾರಣ ಅದನ್ನ ಸಣ್ಣ ವಯಸ್ಸಿನಿಂದ ಪ್ರತಿನಿತ್ಯದಲ್ಲಿ ನಾವು ಸ್ನಾನ ಮಾಡುವಾಗ ಅರಿಶಿಣವನ್ನ ಬಳಕೆ ಮಾಡ್ತಾ ಇದ್ರೆ ಈ ಫೇಶಿಯಲ್ ಅನ್ನ ಒಂದು ಸಮಸ್ಯೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಕನಿಷ್ಠ ಇಲ್ಲಿಂದ ಮುಂದಿಕ್ಕಾದ್ರೂ ಕೂಡ ಎಲ್ಲರೂ ಕೂಡ ಇದನ್ನ ಬಳಕೆಯನ್ನ ಮಾಡೋದನ್ನ ಪ್ರಾರಂಭ ಮಾಡಿ ಅದರಿಂದಾನೇ ಅರ್ಧಕರ್ಧ ಸಮಸ್ಯೆ ನಿವಾರಣೆ ಆಗತ್ತೆ ಮತ್ತೊಂದು ಕಾರಣ ಅಂದ್ರೆ ಇತ್ತೀಚೆಗೆ ಎಲ್ಲರಿಗೂ ಕೂಡ ಹಾರ್ಮೋನುಗಳ ವ್ಯತ್ಯಯದಿಂದ ಬರತಕ್ಕಂತಹ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು ಅದು ಏನಾಗತ್ತೆ ಮೆನ್ಸ್ಟ್ರಲ್ ಸೈಕಲ್ ಮೇಲೆ ತುಂಬಾ ಪ್ರಭಾವವನ್ನ ಬೀರುತ್ತೆ ಇದು ಬಹಳಷ್ಟು ಮೈಂಡ್ ಮಕ್ಕಳಲ್ಲಿ ಇವತ್ತು ಕಂಡು ಬರ್ತಾ ಇರ್ತಕ್ಕಂಥದ್ದು ಈ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇವತ್ತಿನ ಜೀವನ ಶೈಲಿ ಬಹಳ ಪ್ರಮುಖವಾಗಿ ಕಾಣುವಂಥದ್ದು ಜೀವನ ಶೈಲಿ ಅಂದ್ರೆ ಎಲ್ಲರೂ ಕೂಡ ಬಹಳ ಒತ್ತಡದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಸದಾ ಕಾಲವು ಚಿಂತೆಯಲ್ಲಿ ಇರ್ತಕ್ಕಂಥದ್ದು ಇವೆಲ್ಲವೂ ತುಂಬಾ ಕಾರಣವಾಗುತ್ತೆ ಇದರ ಜೊತೆಗೆ ಮತ್ತೊಂದು ಅಂದ್ರೆ ಈ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು ಗರ್ಭಕೋಶದ ಮೇಲೆ ಸಾಕಷ್ಟು ಪರಿಣಾಮವನ್ನು ಕೂಡ ಬೀರುತ್ತೆ ಹಾಗಾಗಿ ಏನಾಗುತ್ತೆ ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಅದರ ಪರಿಣಾಮ ಏನಾಗತ್ತೆ ಈ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಈ ತರಹ ಸಮಸ್ಯೆಗಳು ನಾವು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು ಅದರಿಂದ ಏನಾಗತ್ತೆ ಈ ರೀತಿ ಫೇಶಿಯಲ್ ಹೇರ್ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ಕಾಣ್ತಾ ಇರುವಂತಹ ದೊಡ್ಡ ಸಮಸ್ಯೆ ಅದಕ್ಕೆ ಪರಿಹಾರ ಸ್ವಲ್ಪ ಸಹನೆಯಿಂದ ಮಾಡ್ಕೊಳ್ಬೇಕಾಗತ್ತೆ ಒಂದೆರಡು ದಿವ್ಸದಲ್ಲಿ ಸರಿಪಡಿಸ್ಕೊಳ್ಳೋದಿಕ್ಕೆ ಕಷ್ಟ ಆಗ್ಬೋದು ಆದರೂ ಕೂಡ ನೀವು ಪ್ರಯತ್ನ ಮಾಡಿ ಯಾಕೆಂದ್ರೆ ನಾವು ಹೇಳುವಂಥದ್ದು ಯಾವುದೇ ಅಡ್ಡ ಪರಿಣಾಮ ಇರಲ್ಲ ಚರ್ಮಕ್ಕೆ ತೊಂದರೆಗಳು ಆಗೋದಿಲ್ಲ ಇದಕ್ಕೆ ನಾನಿವತ್ತು ಒಂದು ತುಂಬಾ ಸರಳವಾಗಿ ಮನೆಯಲ್ಲಿ ಇರುವಂತಹ ಪದಾರ್ಥವನ್ನ ಬಳಕೆ ಮಾಡಿ ಮಾಡ್ತಕ್ಕಂತಹದನ್ನ ಹೇಳ್ಕೊಡ್ತೀನಿ ಅದನ್ನ ಪ್ರಯತ್ನ ಮಾಡಿ ನೋಡಿ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಪ್ರತಿದಿನ ಎಲ್ರ ಮನಲು ಅಡಿಗೆಗೆ ಬಳಸ ಬಳಸ್ತೀವಿ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಿಮ್ಗೆ ಬೇಕಾಗುವಂತಹ ಮತ್ತೊಂದು ಪದಾರ್ಥ ಅಂದ್ರೆ ವೆನಿಗರ್ ಈ ವೆನಿಗರ್ ಸಾಧಾರಣ ಇತ್ತೀಚಿನ ಅಡಿಗೆಗಳಲ್ಲಿ ಬಳಸೋದಿಕ್ಕೆ ತಂದಿಟ್ಕೊಂಡಿರ್ತೀರಾ ಅದು ಒಂದ್ ಎರಡು ಚಮಚ ವೆನಿಗರ್ ಆದ್ರೆ ಸಾಕು ನಮ್ಗೆ ಸ್ವಲ್ಪ ಶುದ್ಧ ಅರಿಶಿನ ಜೊತೆಗೆ ಸ್ವಲ್ಪ ಟೇಬಲ್ ಸಾಲ್ಟ್ ಅಥವಾ ನಾವು ಅಡಿಗೆಗೆ ಬಳಸ್ತಕ್ಕಂತಹ ಪುಡಿ ಉಪ್ಪು ಇದಿಷ್ಟು ಪದಾರ್ಥಗಳನ್ನು ಸಂಗ್ರಹ ಮಾಡ್ಕೊಳ್ಳಿ ಈ ಟೊಮೆಟೊನ ನೀವೇನು ಮಾಡಬೇಕು ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಇದನ್ನ ನಾವು ಈ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ ನೀರು ಹಾಕಬಾರ್ದು ಗಟ್ಟಿಯಾಗಿ ರುಬ್ಬಿಕೊಳ್ಳಿ ಈ ರುಬ್ಬಿರುವಂತಹ ಈ ಒಂದು ಮಿಶ್ರಣನ ನೀವು ಶೋಧಿಸ್ಕೊಳ್ಳಿ ೋದಸ್ಕೊಂಡಾಗ ಸಿಪ್ಪೆ ಬೀಜ ಏನಾದ್ರು ಇದ್ರೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ ಸರಿಯಾದ ಬರೀ ತಿರುಳು ಮಾತ್ರ ಕೆಳಗಡೆ ಸಿಕ್ಕತ್ತೆ ಅದಕ್ಕೆ ಒಂದು ಚಮಚದಷ್ಟು ಅನ್ನ ಹಾಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಶುದ್ಧ ಅರಿಶಿನವನ್ನು ಹಾಕೊಳ್ಳಿ ಅವಕಾಶ ಇದ್ರೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಮತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಮನೆಯಲ್ಲಿ ಇರತಕ್ಕಂತಹ ಪುಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಇಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ಮಿಶ್ರಣವನ್ನ ನಿಮಗೆ ಯಾವ್ಯಾವ ಜಾಗದಲ್ಲಿ ಬೇಡದ ಕೂದಲಿದೆ ಆ ಜಾಗಕ್ಕೆಲ್ಲ ಚೆನ್ನಾಗಿ ಹಚ್ಕೋಬೇಕು ಹಚ್ಕೊಂಡು ಅದನ್ನ ಒಂದು ಒಣಗದಿಕ್ಕೆ ಬಿಟ್ಬಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಆಗೋ ಹೊತ್ತಿಗೆ ಚೆನ್ನಾಗಿ ಒಣಗತ್ತೆ ಒಣಗಿದ ನಂತರದಲ್ಲಿ ನೀವು ಅದನ್ನ ಸಂಪೂರ್ಣವಾಗಿ ಸ್ವಚ್ಛವನ್ನ ಮಾಡ್ಕೊಳ್ಬೇಕು ಇದನ್ನ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡ್ತಾ ಬಂದಿದ್ದೆ ಆದ್ರೆ ದಿನಕ್ರಮೇಣ ಅದು ಕೂದಲು ಬೆಳೆಯುವಂತಹ ಶಕ್ತಿಯನ್ನ ಕಳ್ಕೊಳ್ಳುತ್ತೆ ಮತ್ತೆ ಹೆಚ್ಚಾಗಿ ಬೆಳೆಯೋದಿಲ್ಲ ಮತ್ತೆ ಇರ್ತಕ್ಕಂಥದ್ದು ಹೋಗಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗತ್ತೆ ಒಟ್ಟಾರೆ ನೀವು ಇದನ್ನ ಮಾಡ್ತಾ ಬಂದಿದ್ದೆ ಆದರೆ ಸ್ವಲ್ಪ ಸಹನೆಯಿಂದ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡಿದ್ದೆ ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಹಾಗಾಗಿ ಪ್ರಯತ್ನ ಮಾಡಿ ಇದು ಯಾವುದು ಕೂಡ ನಿಮ್ಮ ಶರೀರಕ್ಕೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಲ್ಲ ಚರ್ಮಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಅದರಿಂದ ಧೈರ್ಯವಾಗಿ ಮಾಡ್ಕೊಳ್ಬಹುದು ಎಲ್ಲರೂ ಕೂಡ ಉಪಯೋಗಿಸೋದಿಕ್ಕೆ ಕೂಡ ಯೋಗ್ಯವಾಗಿರ್ತಕ್ಕಂಥದ್ದು ಮತ್ತೆ ಯಾಕೆ ತಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ವಿಚಾರವನ್ನ ತಿಳಿಸಿ ಎಲ್ಲರಿಗೂ ಕೂಡ ಎಷ್ಟೋ ಜನ ಹೇಳೋಕ್ಕೆ ಸಂಕೋಚ ಪಟ್ಕೊಂಡು ಕೇಳೋದಿಕ್ಕಾಗ್ದಿರ ಒದ್ದಾಡ್ತಾ ಇರ್ತಾರೆ ಅಂಥವ್ರಿಗೆ ಕೂಡ ಈ ವಿಡಿಯೋ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮಸ್ತೆ